ಮುಖ್ಯ ಅತಿಥಿಗಳನ್ನ ಫಸ್ಟ್ ಮಾತಾಡ್ತೀವಿ. ಆಕ್ಚುಲಿ ಇದು ನಂದಲ್ಲ ಸರ್, ಇವ್ರದೇ ನರೇಶ್ ಅನ್ನು. ದಯವಿಟ್ಟು ಈಗ ಅವ್ರನ್ನ ಕರೆದು ಬಿಡ್ತೀನಿ. ಮಂಜು ಸರ್ ಹಾಗೆ ಸರ್ ನೀವು ಬರ್ಬೇಕು. ಕೌಶಿಕ್ ಸರ್, ಮೂರು ಜನ ಒಟ್ಟಿಗೆ ಬಂದ್ಬಿಡ ದಯವಿಟ್ಟು, ತುಂಬಾ ಕಾಯಿಸಿದೀವಿ. ಗೋವಿಂದ್ ಸರ್ ಇಂದ ಮಾತು ಶುರು ಮಾಡೋಣ. ಮಂಜು ನೋಡಕ್ಕೆ ಓದಕ್ಕೆ ಹೇಳಕ್ಕೆ ಅಸಹ್ಯ ಆಗುತ್ತೆ ಅಂತ ಟೈಟ್ಲ್ಗಳು ಬರ್ತಾ ಇದೆ. ಆದ್ರೆ ಇದು ಒಳ್ಳೆ ಟೈಟ್ಲ್, ಒಳ್ಳೆ ಒಂದು ಶೀರ್ಷಿಕೆಯನ್ನ ಯತರಾಜ್ ಅವ್ರಿಗೆ ಇಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನನ್ನ ದೂರವಾಣಿ ಮುಖಾಂತರ ಕರೆದು ಯತರಾಜ್ ಚೆನ್ನಾಗಿರುತ್ತೆ ಸರ್, ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದು. ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದು ನಾನು ಎರಡು ಮಾತಾಡ್ಲೇ ಇಲ್ಲ, ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ರಾಜ್ಕುಮಾರ್ ಅವರು ಅಪಹರಣ ಆದಂತ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು, ಹಳೇ ಈಗ ಹೊಸ ಬಿಲ್ಡಿಂಗ್ ಆಗಿದೆ. ಅವಾಗ ಕಾಂಪೌಂಡ್ ಇತ್ತು, ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ನಂದೇ ನಾಯಕತ್ವ, ಅಲ್ಲಿ ಎಲ್ಲಾರನ್ನೂ ಶಾಂತಿ ಮಾಡ್ತಾ ಇದ್ದೀನಿ. ಎಲ್ಲಾರನ್ನೂ ಶಾಂತಿಯಾಗಿರಿ, ಅಣ್ಣವ್ರು ಬರಬೇಕು, ನಾವು ಶಾಂತಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಬಹಳಷ್ಟು ಬೇಡ್ಕೊಡ್ತಾ ಇದ್ದೀನಿ. ಇವರು ಕಾಂಪೌಂಡ್ ಮೇಲೆ ಕೂತ್ಕೊಂಡು ನನಗೆ ಅವಾಜ್ ಆಗ್ತಾವ್ರೆ, ರೇ ಏನ್ ಧೈರ್ಯ ಇಲ್ಲ ನಿಮ್ಗೆ, ಬನ್ರಿ ರೋಡ್ ಹೋಗೋಣ, ಒಡೆಯೋಣ, ಇದ್ ಮಾಡೋಣ, ಚಿಂತೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನನಗೂ ಅಷ್ಟೇ ಇತ್ತು, ಆದ್ರೆ ಸಮಯ ಸಂದರ್ಭ ನಾನು ರಾಜ್ಕುಮಾರ್ ಹೊರಗಡೆ ಬರ್ಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ. ಅವುದು ಇವತ್ತು ನನಗೆ ನೆನಪಾಗ್ತಾ ಇದೆ, ಅವತ್ತಿಂದ ಸ್ನೇಹಿತರು. ಹಾಗಾಗಿ ಇವತ್ತಕ್ಕೆ ಬಂದಿದ್ದೀನಿ. ಆರನೇ ಚಿತ್ರ ಮಾಡಿದ್ದೇನೆ, ನಿಜವಾಗಿ ನನಗೆ ಬಹಳ ಖುಷಿಯಾಯ್ತು. ಒಬ್ಬ ಪತ್ರಕರ್ತನಾಗಿ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು ಅವರ ಯಾರನ್ನ ಟೀಚರ್ಸ್ನ, ನಿಜವಾಗ್ಲೂ ಖುಷಿಯಾಯ್ತು. ನೋಡಿ, ಇದು ಮಾನವೀಯತೆ ಮತ್ತೆ ಅವರ ನಿರ್ವಹಣ ಗುಣ ಅಂದ್ರೆ ಇದು ಮನುಷ್ಯನಿಗೆ ಬೇಕಾಗ್ತದೆ, ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯತರಾಜ್ ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವರಿಗೆ ದೂರವಾಣಿ ಮಾಡಿದೆ, ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ. ಯಾಕೆ ಅಂತ ಹೇಳಿದ್ರು, ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ, ಇದು ನನ್ನ ಒಂದು ಧ್ಯೇಯ, ನನ್ನ ಸ್ವಾಭಿಮಾನ. ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ, ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಕ್ಷಮಿಸಬೇಕು ಅಂತ ಹೇಳಿದೆ, ಯಾಕೆ ಅಂತ ಹೇಳಿದ್ರೆ ನನ್ನ ನಿರ್ಧಾರ. ಯಾಕೆ ಅಂತ ಹೇಳಿದ್ರೆ 85 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅಂತ ಅಂಬರೀಷ್ ಅಂತ ಅವರು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ. ಆ ಒಂದು 85 ವರ್ಷ ಇತಿಹಾಸ ಇದೆ. ಯಾರೋ ನೆನ್ನೆ ಮೊನ್ನೆ ಬಂದು ಒಂದು ದಿವಸ ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಾನು ಹೋಗಲ್ಲ ಅಂತೆ. ಅವರು ಒಂದು ಮಾತು ಹೇಳಿದ್ರು, ದೊಡ್ಡ ಮಾತು, ನಿಜವಾಗಿ ನನಗೆ ಅದು ನನಗೆ ಖುಷಿ ಕೊಡ್ತು. ಏನಂದ್ರೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿ ಅಂತ, ನಿಮ್ಗೆ ಅದೇ ಅನ್ಸಿದ್ರೆ ಮಾತಾಡಿ ಅಂತ. ಅದು ಮನುಷ್ಯನಿಗೆ ಬೇಕು. ನೋಡಿ ಅವರು ಹೆಂಗೆ ನನ್ನನ್ನು ಕರೆಸ್ಕೊಂಡ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲೇ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಯಾವ ವಾಣಿಜ್ಯ ಮಂಡಳಿ ಎಂಥವ್ರು ಕಟ್ಟಿದ್ದಾರೆ ಅದನ್ನೆಲ್ಲವನ್ನ ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನೋ 5,000 10,000 ರಿಜಿಸ್ಟರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅವರ ಮುಂದಿನ ದಿನಗಳನ್ನು ಯಾವ ರೀತಿ ಅವರು ನೆನೆಸ್ಕೋಬೇಕು. ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯತ್ವ ಹೊಂದಿ ಅವರು ಬಂದರೆ ಅವ್ರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಅದು ಏನೋ ಗರ್ವ ಅಂತ ಅನ್ಕೋಬಹುದು, ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ. ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾ ಇದೆ. ಏನಾಗ್ಲಿ, ವಿಷಯಕ್ಕೆ ಬರೋಣ. ಯತರಾಜ್, ನಿಮ್ಮನ್ನ ಬಹಳಷ್ಟು ಜನ ನಮಗೆ ವಿಶೇಷವಾಗಿ ಸುಂದರಿಸ್ರಿ. ಯಾಕೆ ಅಂತ ಹೇಳಿದ್ರೆ ಬಹಳ ದೊಡ್ಡ ನಟಿ, ಅಂತ ನಟಿನ ನೀವು ಸಿನಿಮಾದಲ್ಲಿ ಹಾಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಕ್ಳು ಹೀರೋಯಿನ್ ಬಂದಿದ್ರು, ಭವಿಷ್ಯ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದೆ, ಅವ್ಳು ನೋಡಿದ ತಕ್ಷಣ ಗೊತ್ತಾಯ್ತು, ಆ ಒಂದು ಶಿಷ್ಯಗಳನ್ನ ಮತ್ತೆ 5 ನೋಡ್ತಾ ಇದ್ದಾಗಲೇ ಗೊತ್ತಾಯ್ತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ, ನಮ್ಮೂರ್ ಕಡೆಯವ್ರ ಮೈಸೂರು, ನಂದೇ ಮೈಸೂರು. ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರಲಿ, ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಬಹಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ,
ಅದೇ ಇವತ್ತು ಇಂಟ್ರೆಸ್ಟ್ ಇನ್ನ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಟ್ರೆಸ್ಟ್ ಉಳಿದಿದೆ ಅನ್ಕೋಬೇಡಿ ಯಾರೇ, ಚಿಕ್ಕ ಚಿಕ್ಕ ಚಿತ್ರಗಳಿಂದಲೇ ಇವತ್ತು ಇಂಡಸ್ಟ್ರಿ ಉಳಿದಿರೋದು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷ ಆದ್ರೆ ಇವರು ಇಲ್ಲದೆ ಇದ್ರೆ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಎತ್ತರ ಧೈರ್ಯ ನೋಡಿದ್ರೆ ಬಹಳ ನನಗೆ ಖುಷಿ ಆಗುತ್ತೆ. ಯಾಕೆಂತೇಳಿ ಬೇಕದು ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರು. ಆ ಎರಡನ್ನೂ ಕೂಡ ನಾನು ಎತ್ತರಾಜಲ್ಲಿ ಕಂಡಿದ್ದೀನಿ. ಈಗ ಬಹಳಷ್ಟು ಜನ ಕಲಾವಿದರು ಹೇಳಿದ್ರು ಸೆಟ್ಟಿಗೆ ಬಂದ್ರೆ ಹೆಂಗಿರ್ತಾರೆ, ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬಿಡ್ಬೇಡ, ಸಮಯ ಬರಬೇಕು ಅಂತ ಅಲ್ವಾ, ಎಲ್ಲದಕ್ಕೂ ಸಮಯ ಬರುತ್ತೆ, ಆ ಸಮಯದಲ್ಲಿ ಏನೇನಾಗಬೇಕು ಅದು ಹಾಗೆ ಆಗುತ್ತೆ. ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಸೋತ್ತೆ ಕೆಲಸ ಮಾಡೋಣ. ಇವತ್ತು ನನ್ನ ಮಾಧ್ಯಮದವರು ಇದ್ದಾರೆ, ಅವ್ರು ಯಾವತ್ತೂ ಯಾರನ್ನು ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಇದ್ರೆ ನೀವು ಹೇಳಿದ್ದೀರಾ, ನೀವೇ ನಿಮ್ಮ ಬಾಯಿಂದ ಹೇಳಿದ್ದೀರಾ, ನನಗೆ ತೃಪ್ತಿ ತಂದುಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನ ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಎತ್ತರಾಜ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವ್ರಿಗೂ ಕೂಡ ಒಳ್ಳೇದಾಗಲಿ, ಮುಂದೆ 10 ಚಿತ್ರಗಳನ್ನು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ತಂಡದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೋರ್ತೀನಿ. ನಮಸ್ಕಾರ. ಪ್ರೊಡ್ಯೂಸರ್ಗೆ ಒಂದು ಹೊಸ ಸಿನಿಮಾ ಅಥವಾ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಸೊ ಬೇರೆ ಕಡೆ ರಿಜಿಸ್ಟರ್ ಮಾಡಿಸಿದ್ರು. ಅದಾದ ನಂತರ ಈಗಲ್ಲ, 1 ವರ್ಷದ ಹಿಂದೆನೆ ನನಗೆ ಮೇನ್ ಮದರ್ ಚೇಂಬರ್ ಬಗ್ಗೆ ಕೇಳಿದ್ರು, ಅದರದ್ದು ಡೀಟೇಲು ತರಿಸ್ಕೊಂಡ್ರು, ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿರ್ಬೋದು. ನೆಕ್ಸ್ಟ್ ಅವರು ಸಿನಿಮಾ ಮಾಡ್ತಿದ್ದಾರೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಸಿನಿಮಾ ಮಾಡಲಿ ಮಾಡಿದಾಗಲೇ ಅವರು 100% ಇಲ್ಲಿ ನನಗೆ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು, ನೆಕ್ಸ್ಟ್ ನಮಗೆ ಆ ಚೇಂಬರ್ ಬಂದೇ ಬರ್ತೀವಿ ಅಷ್ಟೇ. ಇದು ಕೈ ಪಡಿದವ್ರ ಪರವಾಗಿ ಆ ಮಾತನ್ನು ಹೇಳ್ತೀನಿ. ಕೌಶಿಕ್ ಸರ್, ಫಸ್ಟ್ ಆಫ್ ಆಲ್ ಮುಂದೆ ಕೂತಿರೋ ಎಲ್ಲ ಹಿರಿಯರು, ಅದು ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಇಲ್ಲಿಬ್ರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಬಹಳ ಖುಷಿಯಾಗಿದ್ದೇನೆ ಅಂತಂದರೆ, ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆ ಪೋಸ್ಟ್ರೇ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜನ್ನು ನೀವು ಒಂದು ಥಿಯೇಟರ್ ಹಾಕಿ ನೋಟ್ ಮಾಡಿಬಿಟ್ರಿ, ವಿತ್ ದ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಆ ಒಂದು ಪ್ಲ್ಯಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್ ಯಾರು ಮಾಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರು ಬಂದಿರೋರು ಇವತ್ತು ನಿರೂಪಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ ಬಹಳ ಖುಷಿಯಾಯಿತು. ಯಾರು ವೆರಿ ಗುಡ್ ಆಂಕರ್. ಧನ್ಯವಾದ. ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅವರು ಕೂಡ ಪಿಲ್ಲರು. ಸೊ ಈಗ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ, ಚಿತ್ರ ಸಕ್ಸಸ್ ಆಗಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತೆ ಎತ್ತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಹೊಗಳು ಬಿಡ್ತೀನಿ ಅನ್ಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ, ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಅಂಡ್ ಪ್ರೆಸ್ ಅವ್ರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದ ಒಳನೋಟದಿಂದ ತುಂಬಾ ಸಮಾಜದ ಬೇರೆ ಬೇರೆ ಮುಖಗಳನ್ನ ನೋಡೋ ತಾಕತ್ ಆತಂಗಿದೆ. ಎಷ್ಟು ಕಥೆಗಳಿದೆ ಅಂದ್ರೆ ಆತ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೆ ಇರ್ಬೋದು, ಅಷ್ಟು ಕಥೆಗಳನ್ನ ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗ್ಲಿ, ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗ್ಲಿ ಅಂತ ಹೇಳ್ತಾ ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತೆ ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಕಡೆಯ ವಿಚಾರ, ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಹಳ ಒಂದು ಇಂಪಾರ್ಟೆಂಟ್ ಹೇಳಬೇಕು ಅನ್ಕೊಂಡಿದ್ದೆ. ನಾಗೇಶ್ ಅವ್ರು ಇದಾರ? ನಾಗೇಶ್ ಇನ್ನೊಂದ್ಸಾರಿ ಎಲ್ಲಾದ್ರೂ ಆ ಹೀರೋಯಿನ್ ಜೊತೆ ನಾನು ಬಹಳ ನಾನು ಅನ್ಯೋನ್ಯವಾಗಿದ್ದು ಅಂತ ಹೇಳ್ಬಿಟ್ಟಿ ಅಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನ್ ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ಆ ಚೇತನ್ ತಂಡ ಕಟ್ಕೊಂಡ್ ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ಹೊರಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋ ಕೆಲಸ ಇಲ್ಲ, ಅದನ್ನು ಹಂಚ್ಕೊಂಡವನೇ.
ಎಲ್ಲ ಹಚ್ಕೊಂಡಾಯ್ತು, ಈಗಿಂದ ಹಚ್ಕೊಂಡಿದ್ದಾರೆ 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದ್ರೂ ಅಂಥದ್ದೇನಾದ್ರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ. ಈಗೇನೋ ಬಂದ್ಬಿಟ್ಟವನೇ ಏನೋ ಇತ್ತಾಕೆ ಮಾತಾಡ್ತಾ ಇದ್ದಾನೆ, ಅದನ್ನ ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 16ನೇ ತಾರೀಕು ಇಲ್ಲಿ ಯಾರಾದ್ರೂ ಇದ್ರೆ, ಯಾಕೆಂದ್ರೆ ಭಯ ಆಗುತ್ತೆ ರೀ ಇತ್ತೀಚೆಗೆ ಸಿನಿಮಾಗಳನ್ನ ಮಾತಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕಡೆ ಅವ್ರಿಗೆ ಯಾರೋ ರೇ ಕೊಟ್ಟಿದೆ ಅಥವಾ ಇನ್ನೊಂದ್ ಮಾಡಿದೆ ದುಡ್ಡು ಕಮ್ಮಿ ಕೊಟ್ಟಿದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನಗೆ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಹೇಳ್ಬಿಟ್ರೆ ಕತೆ ಏನ್ರಿ? ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಮಹಾನ್ ಪುರುಷರು ಆಳ ಹೋಗಿದ್ದಾರೆ. ಯಾರು ಎಂತದ್ದಾರು? ರಾಜ್ಕುಮಾರ್ ಅಂತಾರು, ವಿಷ್ಣುವರ್ಧನ್, ನಮ್ಮ ಅನಂತ ಶಂಕರ್ನಾಗಿ ಎಂತದ್ದಾರು ಆಡಿದ್ದಾರೆ ಇದನ್ನ. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು, ಅದು ಅಂಬರೀಷ್ ಇದ್ದಿದ್ದಕ್ಕೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ. ಅಲ್ಲ, ಸಾರಾ ಗೋವಿಂದ ಅವರು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಯಾವುದೇ ಇಲ್ಲ, ಈಸ್ ವೆರಿ ಫ್ರಾಂಕ್, ಹಾಗಾಗಿ ನಮ್ಗೆ ಅವ್ರು ತುಂಬಾ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದ್ದನ್ನ ಹೇಳ್ತಾರೆ. ರಿಯಲಿ ನೈಸ್ ಸರ್, ಥ್ಯಾಂಕ್ ಯು. ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ ಸಿನಿಮಾ ತೋರಿಸ್ಬಿಡ್ತಾರೆ, ನಿಮ್ ಮಾಡ್ಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಗ್ರೆ ಸ್ವಲ್ಪ ತಪ್ಪಿಸ್ಕೋತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ, ನಾನು ಅಷ್ಟು ಕೆಪಾಸಿಟಿ ಇದೆ ಅವನು. ಬಟ್ ಆಮೇಲೆ ಒಂದೆರಡು ಸಿನಿಮಾ ಮಾಡಿದೀನಿ, ಅದು ಹೇಳೋ ಸ್ಥಿತಿನಲ್ಲಿಲ್ಲ ಅಂದ್ರೆ ನಾನು. ಯಾಕೆಂದ್ರೆ ಅವರು ನಮ್ಮ ಪ್ರಜ್ವಲ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ರು, ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರ್ಬೋದು. ನಾವು ಖುಷಿ ಪಡ್ತೀವಿ, ಯಾಕೆಂತ ಹೇಳಿದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಇದ್ದಾರೆ ಕೂತಿರುವ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತೆ ಇಲ್ಲಿ ಬರ್ದೇ ಇರುವಂತ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಅಂತ. ಸರ್ ಥ್ಯಾಂಕ್ ಯು ಸರ್ ಎಲ್ಲ ಮಹಾರೈಕೆಗೆ. ಸರ್